ಅವರ ಸ್ಪರ್ಧೆಗೆ ಪ್ರೀತಂ ಗೌಡ ಸವಾಲ್ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳಿದ್ರು ಹಾಗಾದ್ರೆ ನನ್ನ ಸವಾಲಿಗೆ ಈಗಲೂ ನಾನು ಬದ್ಧನಾಗಿದ್ದೇನೆ ಜೆಡಿಎಸ್ ನವರು ಮೊದಲು ಅಭ್ಯರ್ಥಿ ಫೈನಲ್ ಮಾಡ್ಲಿ ಆಮೇಲೆ ಅಭ್ಯರ್ಥಿ ಆಯ್ಕೆ ಆದಮೇಲೆ ನೋಡೋಣ ಅಂತ ಹೇಳಿ ಪ್ರೀತಂ ಗೌಡ ಹೇಳಿದ್ದಾರೆ ನಾನು ಸವಾಲ್ ಹಾಕಿ 18 ತಿಂಗಳಾಯಿತು 18 ತಿಂಗಳ ನಂತರ ಈಗ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನನ್ನ ಮಾತಿಗೆ ನಾನು ಈಗಲೂ ಕೂಡ ನಿಂತುಕೊಳ್ಳುತ್ತೇನೆ ಅಥವಾ ಬದ್ಧನಾಗಿದ್ದೇನೆ ಅಂತ ಹೇಳಿ ಹಾಸನದಲ್ಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫಸ್ಟ್ ಅವರು ಯಾರು ಕ್ಯಾಂಡಿಡೇಟ್ ಅನ್ನೋದನ್ನ ಫೈನಲ್ ಮಾಡ್ಲಿ ಫೈನಲ್ ಮಾಡಿದ್ಮೇಲೆ ನೋಡೋಣ ಏನಾಗುತ್ತೆ ಅಂತ 18 ತಿಂಗಳ ಹಿಂದೆ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಟ್ ಅವರು ಇವಾಗ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿರ್ತೀನಿ ಅಂತ ಹೇಳಿ ಪ್ರೀತಂ ಗೌಡ ಹಾಸನ ಶಾಸಕ ಬಿಜೆಪಿ ಶಾಸಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹಾಸನದ ಈ ಜೆಡಿಎಸ್ ಟಿಕೆಟ್ ಫೈಟ್ ನಿಜಕ್ಕೂ ಕೂಡ ತಾರಕಕ್ಕೆ ಏರ್ತಾ ಇದೆ ಅವರ ಜೊತೆ ಇಲ್ಲ ಅಂತ ಜನ ಅವರ ಜೊತೆ ಇಲ್ಲ ಅಂತ ಹೇಳ್ತಿದ್ದೀನಿ ಜನ ನನ್ನ ಜೊತೆ ಯಾರು ಕೆಲಸ ಮಾಡಿದರೆ ಅವರ ಜೊತೆ ಇರ್ತಾರೆ ನಾನು ಕೆಲಸ ಮಾಡಿದರೆ ನನ್ನ ಜೊತೆ ಇರ್ತಾರೆ ಬೇರೆವರ ಕೆಲಸ ಮಾಡಿದರೆ ಬೇರೆವರ ಜೊತೆ ಇರ್ತಾರೆ ಅವರು ಕೆಲಸ ಮಾಡಿಲ್ಲ ಅದಕ್ಕೆ ಅವರ ಜೊತೆ ಇಲ್ಲ ಅಂತ ಜನ ಹೇಳಿದ್ರು ಅವರು ಹೇಳಿದ್ ನನಗೂ ಹೌದಲ್ವಾ ಅನ್ಸ್ತು ಅಕ್ಷರಶ ಯಾಕಂದ್ರೆ ಅವರು ಕ್ಯಾಂಡಿಡೇಟ್ ಆಗ ಫೈಟಿಂಗ್ ಮಾಡ್ತಿದ್ದಾರೆ ಹೊರತು ಅವರ ಪಾರ್ಟಿ ಶಕ್ತಿ ಎಲ್ಲಿದೆ ಅನ್ನೋದನ್ನ ಫಸ್ಟ್ ಒಂದು ರೌಂಡ್ ಹುಡ್ಕೊಂಡು ಬರಲಿ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಯಾಕೆ ಪದೇ ಪದೇ ಅದನ್ನೇ ಮಾತಾಡೋದ್ರ ಬದಲು ಕ್ಯಾಂಡಿಡೇಟ್ ಯಾರು ಅಂತ ಬರಲಿ ಅದಾದಮೇಲೆ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಆದಮೇಲೆ ಕೌಂಟಿಂಗು ನನಗಿಂತ ಜಾಸ್ತಿ ನೀವೇ ಒಳಗಿರ್ತೀರಿ ಅಲ್ಲಿ ಸಂದರ್ಭದಲ್ಲಿ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡೋಣ ವಿಶ್ವಾಸ ಇಲ್ಲದೆ ಕರಿತೀವೇನ್ರಿ ಬನ್ನಿ ಸ್ವಾಮಿ ಅಂತ ಹೇಳಿ ಕರೆದ ಮೇಲೆ ವಿಶ್ವಾಸ ಇಲ್ಲದೆ ಹೇಳ್ತೀರಾ ಅವ್ರು ಬರಲಿ ಅಂತ ಕೇಳ್ತೀನಿ ಅವ್ರು ಅರ್ಧಂಬರ್ಧ ಹೇಳ್ತಿದ್ದಾರೆ ಅದಕ್ಕೆ ನಾನು ಹೇಳ್ತಿರೋದು ಅವ್ರು ನಾಮಿನೇಷನ್ ಮಾಡೋ ತನಕ ನಾನು ಮಾತಾಡೋದಿಲ್ಲ ಅವ್ರು ಬಹಳ ಶಕ್ತಿವಂತರು ಪ್ರಧಾನಿ ಆಗಿದ್ದಂತ ಕುಟುಂಬ ಮಾಜಿ ಪ್ರಧಾನಿಯವರ ಮಗ 4 ಬಾರಿ ಮಂತ್ರಿ ಆಗಿರೋಂಥವ್ರು ಒಬ್ಬ ಸಾಮಾನ್ಯ ಶಾಸಕ ಏನೋ ಒಂದು ಸವಾಲು ಹಾಕಿದ್ರೆ ಅದಕ್ಕೆ ಉತ್ತರ ಕೊಡೋಕೆ 18 ತಿಂಗಳು ತಾಂಡವ್ರೆ ಅಲ್ಲಿಗೆ ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದಿರಬೇಕು ಎಷ್ಟು ಸರ್ವೆ ಮಾಡಿಸಿರ್ಬೇಕು ಈಗಲೂ ಸಹ ನಾನು ನಿಲ್ತೀನಿ ಅಂತ ಹೇಳಿಲ್ಲ ಡೆಲ್ಲಿಲಾದರೂ ನಿಲ್ತೀವಿ ಅಂತ ಹೇಳಿದರೆ ನೀವು ಅವ್ರಿಗೆ ಚೂರು ಮಾಹಿತಿ ಕೊಡಬೇಕು ಚುನಾವಣೆ ನಡೆಯೋದೀಗ ಕರ್ನಾಟಕ ವಿಧಾನಸಭೆಗೆ ಡೆಲ್ಲಿಗಲ್ಲ ಡೆಲ್ಲಿಗೆ ನಡೆಯೋದು ಬೇರೆ ಸಂದರ್ಭದಲ್ಲಿ ಹಂಗ ಕರ್ನಾಟಕದ ಬಗ್ಗೆ ಮಾತಾಡಿ ಹಾಸನ ಬಗ್ಗೆ ಮಾತಾಡಿ ಅಂತೇಳಿ ಹೋಗಿ ಅವ್ರಿಗೆ ಚೂರು ಅವಾಗವಾಗ ನೀವು ತಿಳಿ ಹೇಳ್ತಾ ಇರಬೇಕು ಅವ್ರಿಗೆ ರಾಜಕೀಯದ ಒತ್ತಡ ಇರುತ್ತೆ ಮನೆಯಲ್ಲೂ ಒತ್ತಡ ಜಾಸ್ತಿ ಇರುತ್ತೆ ನಿಮ್ಗೆ ಅರ್ಥ ಆಗಲ್ಲ ಪಾಪ ನಮ್ಮ ರೇವಣ್ಣನ ಪರಿಸ್ಥಿತಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ